ಅಸ್ಸಲಾಮು ಅಲೈಕುಂ. ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ತನ್ನ ಸೇವೆಯನ್ನು ಸಮಾಜಕ್ಕೆ ಕೊಟ್ಟಂತಹ ಮುಹಿಮಾತ್ ಸಂಸ್ಥೆಯ 25ನೇ ವರ್ಷದ ಆಚರಣೆಯ ಪೂರ್ವಭಾವಿ ಸಭೆ ಮತ್ತು ಸಮಾರಂಭದ ಅರ್ಥಪೂರ್ಣ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ದೂರ ಮೂಲಕ ಉದ್ಘಾಟಿಸಿ ಈಗ ತಾನೇ ನಿರ್ಗಮಿಸಿದಂತಹ ನಮ್ಮೆಲ್ಲ ಬಹುಮಾನದಂತಹ ಉಡುಪಿ ಕಾಲೇಜಂತಹ ಬೇಕಲ್ ಉಸ್ತಾದವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮಗೆಲ್ಲರಿಗೂ ಬಹುಮಾನದಂತಹ ಮಾನಿ ಉಸ್ತಾದವರೇ, ಬಹುಮಾನದಂತಹ ಮಂಜನಾಡಿ ಅಬ್ಬಾಸ್ ಉಸ್ತಾದವರೇ, ನಮಗೆಲ್ಲ ಆತ್ಮೀಯರು ಬಹುಮಾನದಂತಹ ಹುಸೇನ್ ಸಹದಿ ಉಸ್ತಾದವರೇ, ಬಹುಮಾನದಂತಹ BS ಉಸ್ತಾದವರೇ, ಬೆಳ್ಳಿಪಾಡಿ ಉಸ್ತಾದವರೇ, UPS ತಂಗಲವರೇ, ಇಸ್ಮಾಯಿಲ್ ತಂಗಲವರೇ, ವೇದಿಕೆ ಇನ್ನಿತರ ಎಲ್ಲ ಗೌರವಿತ ನಮ್ಮ ಉಲೇಮಾಕಲೆ ಉಮರಾಕಲೆ, ನನ್ನ ಮುಂದಿರುವ ಎಲ್ಲ ಉಲೇಮಾಕಲೆ ಉಮರಾಕಲೆ ಸಹೋದರ ಸಹೋದರರೇ, ಮುಹಿಮಾ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿ, ಉಪಾಧ್ಯ ಎಲ್ಲ ನಮ್ಮ ಕಾರ್ಯಕರ್ತ ಮಿತ್ರರೇ, ಭಾಳಷ್ಟು ಸಂತೋಷವಾಗ್ತಿದೆ. ಮುಹಿಮಾ ಸಂಸ್ಥೆ ಕಳೆದ 25 ವರ್ಷಗಳಿಂದ ಸತತವಾಗಿ ಸಮಾಜದ ಕಟ್ಟಕಡೆ ವ್ಯಕ್ತಿ ಕೂಡ ಅತ್ಯುತ್ತಮವಾದ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತನ್ನ ಸೇವೆ ನಿರ್ವಹಿಸಿಕೊಂಡು ಅತ್ಯಂತ ಸತ್ಪ್ರಜೆಯಾಗಿದ್ದುಕೊಂಡು ಈ ದೇಶ ದೊಡ್ಡ ಶಕ್ತಿಯಾಗಿ ಮಾರ್ಪಡಲಿಕ್ಕೆ ತನ್ನದಾದ ಕೊಡುಗೆಯನ್ನು ಎದ್ದು ಕೊಟ್ಟಿದೆ. ಈ ಸಂಸ್ಥೆಗೆ ಸಹಕರಿಸಿ ಪ್ರಾರಂಭಿಸಿ ತದನಂತರ ಎಲ್ಲ ಕೊಟ್ಟಂಥವ್ರನ್ನು ನೀವು ನಡೆಸುವ ಸಂದರ್ಭದಲ್ಲಿ 25 ವರ್ಷ ವಿಶೇಷವಾದ ಹಿರಿಯರ ಉಲೇಮಾಗಳ ಮಾರ್ಗದರ್ಶನದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟುಕೊಂಡು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಸಂದರ್ಭದಲ್ಲಿ ಈ ಎಲ್ಲ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮುಂದಿನ 25 ವರ್ಷ ಯಾವ ರೀತಿ ಈ ಸಂಸ್ಥೆ ನಡೆದುಕೊಂಡು ಬಂದು ಬದಲಾವಣೆ ಆಗುವಂಥ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಂಡು ಧಾರ್ಮಿಕ ಚೌಕಟ್ಟಿನ ನೆಲೆಗಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿ ಮುಂದೆ ಬರುವಂಥ ಅವಕಾಶವನ್ನು ಮುಹಿಮಾ ಸಂಸ್ಥೆ ಮೂಲಕ ಇವತ್ತು ಆ ವಿದ್ಯಾರ್ಥಿ ಸಮುದಾಯಕ್ಕೆ ಕೊಡುವ ಮೂಲಕ ಸಮುದಾಯಕ್ಕೆ ದೊಡ್ಡ ಶಕ್ತಿ ಕೊಡುವ ಕೆಲಸ ಆಗ್ತದೆ. ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಕೂಡ ಆಶಿಸಿಕೊಂಡು ನಾನು ಕೂಡ ಇವತ್ತು ಬಹುಮಾನದಂಥ ಫಾರೂಕ್ ನೈಮಿ ಅವರ ಮಾತು ಕೇಳಬೇಕು ನಾನು ಬಹಳ ಆಸೆ ಪಟ್ಟಿದ್ದೆ. ಯಾಕೆಂದರೆ ನಾನು ಯಾವ ಕೂಡ ಸಮಯ ಸಿಕ್ಕಿದ ಸಂದರ್ಭದಲ್ಲಿ ಮಾತುಗಳನ್ನು ಬಹುಶಃ ಕ್ಯಾಸೆಟ್ ಬಗ್ಗೆ ಕೇಳುವಂಥದ್ದು. ನನಗೆ ಇವತ್ತೇ ಮಾನ ಮುಖ್ಯಮಂತ್ರಿ ಬಂದ ಸಂದರ್ಭದಲ್ಲಿ ಈಗ ನಮ್ಮ ಜಿಲ್ಲಾ ಮಟ್ಟದ ಪ್ರಪ್ರಥಮ ಬಾರಿಗೆ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಾಗೆ ಮಾತ್ರ ಒಂದು ಬಿಲ್ಡಿಂಗನ್ನು ಕಟ್ಟಡವನ್ನು ನಾವು ಇವತ್ತು ನಿರ್ಮಾಣ ಮಾಡಿ ಇವತ್ತು ಈಗ ಮತ್ತೆ ಅಲ್ಲಿ ಉದ್ಘಾಟನೆಗೆ ಅಲ್ಲಿ ಕಾಯ್ದು ಅಲ್ಲೇ ಹೋಗ್ಲಿಕ್ಕಿದೆ. ಅಲ್ಲಿಗೆ ಹೋದರೆ ಮತ್ತೆ ಬಿಡುವುದಿಲ್ಲ, ಮತ್ತು ಇಲ್ಲಿ ಬರಲಿಕ್ಕೆ ಆಗುವುದಿಲ್ಲ ಅಂತ ಸಂದರ್ಭದಲ್ಲಿ ಇಲ್ಲಿ ಬಂದು ನಿಮ್ಮೆಲ್ಲರ ದುವಾ ಪಡೆಯುವಂಥ ಅವಕಾಶಕ್ಕೆ ನಾನು ಇವತ್ತು ಬಂದಿದ್ದೇನೆ. ಬಹುಶಃ ಇಲ್ಲದಿದ್ದ ನಮ್ಮ ಅಲ್ಪಸಂಖ್ಯೆ ಸಂಬಂಧಪಟ್ಟ ಹಾಗೆ ಕೆಚ್ಚರಿ ಕೊಟ್ಟಾರಕ್ಕೆ ಹೋಗಿ ಜಿಲ್ಲಾ ಪಂಚಾಯತ್ಗೆ ಹೋಗಿ ಬೇರೆ ಬೇರೆ ಕಡೆ ಅಲ್ಲದಾಗ ಪರಿಸ್ಥಿತಿ ಎಲ್ಲ ಕೆಚ್ಚರಿಯು ಕೂಡ ಇವತ್ತು ಪಾಂಡೇಶ್ವರನಲ್ಲಿ ಇವತ್ತು ನೂತನವಾಗಿ ಸಂಪೂರ್ಣವಾಗಿ ನಿರ್ಮಾಣಿಸಲ್ಪಟ್ಟಂಥ ಅಲ್ಪಸಂಖ್ಯಾತ ಕಚೇರಿಯ ಸಪ್ರೇಟ್ ಕಟ್ಟಡವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೋಟ್ಯಾಂತರ ರೂಪಾಯಿ ಅನುದಾನ ಕೊಡುವ ಮೂಲಕ ನಮಗೆ ಇವತ್ತು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಇದೆಯೋದು ಸಮಾಜಕ್ಕೆ ಸಮರ್ಪಣೆಯಾಗಿ ಇದರ ಪ್ರಯೋಜನ ಪಡೆಯುವಂಥ ಅವಕಾಶ ಇವತ್ತು ಆಗಲಿ. ಬಹುಶಃ ಮುಹಿಮಾ ಸಂಸ್ಥೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಅತ್ಯುತ್ತಮವಾದ ಒಂದು ವಿಚಾರ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಮಗೆಲ್ಲರಿಗೂ ದೊಡ್ಡ ಶಕ್ತಿಯಾಗಿ ಪರಿವರ್ತನೆ ಇವತ್ತು ಆಗಲಂತ ಆಶಿಸಿಕೊಳ್ತಾ, ಅದೇ ರೀತಿ ಮುಂದಿನ 12ನೇ ತಾರೀಕಿಗೆ ಸುನ್ನಿ ಎಜುಕೇಷನ್ ಡೆವಲಪ್ಮೆಂಟ್ ಕಮಿಟಿ ಮುಖಾಂತರ ಬೃಹತ್ವಾದ ಸುನ್ನಿ ಸಂಗಮವನ್ನು ನಮ್ಮ ನೆಹರು ಮೈದಾನದಲ್ಲಿ 12ನೇ ತಾರೀಕು ಕೂಡ ಇವತ್ತು ಏರ್ಪಡಿಸಿ ಎಲ್ಲರೂ ಕೂಡ ಸೇರುವಂಥ ಅವಕಾಶ ಮಾಡಿ ಸ್ಪಷ್ಟವಾದ ಸಂದೇಶವನ್ನು ಕೊಡುವಂಥ ಅವಕಾಶ ಕೂಡ ಇವತ್ತು ಏರ್ಪಡಿಸಿಕೊಂಡಿದ್ದಾರೆ. ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಇಲ್ಲಿದ್ದವರು ಇಲ್ಲದವರು ಪ್ರವೇಶ ಎಲ್ಲರೂ ಕೂಡ ಬಂದು ಅತ್ಯಂತ ಯಶಸ್ವಿಗೊಳಿಸಿ ತಾವೆಲ್ಲ ತಮ್ಮ ಪ್ರಾಮಾಣಿಕದ ಪ್ರಯತ್ನ ಒಂದು ಕಾರ್ಯಕರ್ತರಾಗಿ ಮುಂದಿನ ತಾವೆಲ್ಲ ಇವತ್ತು ಮಾಡಬೇಕು. ನಾವು ಕೂಡ ಇದರ ಜೊತೆಯಲ್ಲಿ ಸಕ್ರಿಯವಾಗಿದ್ದು ಇದರೆಲ್ಲ ಅವಶ್ಯವಾದ ದೂವ ಪಡೆಯುವಂಥ ಅವಕಾಶ ನಾವು ಇವತ್ತು ಬರ್ತಾ ಇದ್ದೇವೆ. ನನಗೆ ಭಾಳಷ್ಟು ಸಂತೋಷ, ನಮ್ಮ ಎಲ್ಲ ಉಲೇಮಾಗಳು ಇವತ್ತು ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಕೊಟ್ಟಿದ್ದಾರೆ. ನಮ್ಮ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಇವತ್ತು ಅತ್ಯಂತ ಉತ್ತಮವಾದ ಅವರ ವ್ಯಕ್ತಿತ್ವ ಮಾತ್ರ ಅಲ್ಲ, ಈ ಸಮಾಜದಲ್ಲಿ ಮತ್ತು ದೇಶದಲ್ಲಿ ಯಾವ ರೀತಿ ಬದುಕಬೇಕು, ಸೋದರತೆ, ಪ್ರೀತಿ, ವಿಶ್ವಾಸ, ಜಾತ್ಯಾತೀತ ತತ್ವದ ಚೌಕಟ್ಟಿನಲ್ಲಿ ನಾವು ಹೇಗೆ ಬದುಕಬೇಕೆಂಬ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟು ಶಾಂತಿಯುತವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ಎಲ್ಲ ಪೂರಕವಾದ ಕಾರ್ಯಕ್ರಮ ಮತ್ತು ಉಲೇಮಾಗಳು ಕೊಟ್ಟಂಥ ಮಾರ್ಗದರ್ಶನ ಒಂದು ದೊಡ್ಡ ಒಂದು ಶಕ್ತಿ. ಇದನ್ನು ಬಹುಶಃ ನಾವು ಬೇರೆಯವರಿಗೆ ಇವತ್ತು ಪ್ರಚಾರ ಪರಿಚಯ ಮಾಡುವಂಥ ಕಾಲಘಟ್ಟಕ್ಕೆ ನಾವು ಇವತ್ತು ಬಂದಿದೆ. ನಮ್ಮ ಆಚಾರವೇ, ನಮ್ಮ ವಿಚಾರ, ನಮ್ಮ ಸಂಸ್ಕೃತಿ ಏನಂತ ಹೇಳಿಕೊಂಡು ತೋಡ್ಪಡಿಸಿದ ಬಹುಶಃ ಪ್ರತಿಯೊಬ್ಬರಿಗೂ ಅವಕಾಶ ಆಗಬೇಕಾಗಿ. ಯಾಕೆಂತ ಹೇಳಿದರೆ ಇವತ್ತು ಭಾಳಷ್ಟು ಜನರಿಗೆ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟಾಗಿರಲಿ ಇನ್ನತ್ತ ಎಲ್ಲ ವಿಚಾರ ಭಾಳಷ್ಟು ಸಂಶಯಗಳಿವೆ. ಅದನ್ನು ನಾವು ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಪರಿವರ್ತನೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ನಾನು ವಿಮಾನದಲ್ಲಿ 2-3 ಸಲ ಬರುವಾಗ ನನಗೆ ಅತ್ಯಂತ ದೊಡ್ಡ ವ್ಯಕ್ತಿ ಸಿಕ್ಕಿದ್ರು.
ನನ್ನ ಹತ್ತಿರ ಸಿಕ್ಕುವಂಥ ಪರಿಸ್ಥಿತಿ ಆಯಿತು. ಸ್ವಲ್ಪ ಸ್ವಲ್ಪ ಪ್ರಾರಂಭ ಮಾಡಿದ್ರು ಕೇಳಲಿಕ್ಕೆ. ನಾನು ಗೊತ್ತಿದ್ದಷ್ಟು ಮಾಡಿದ ಸ್ವಲ್ಪ ನಾನು ಹೇಳಿದೆ, ಇದೆಲ್ಲ ನಮ್ಮ ಧಾರ್ಮಿಕ ನನಗಿಂತ ಚೆನ್ನಾಗಿ ಹೇಳ್ತಾರೆ, ನಾನು ಗೊತ್ತಿದ್ದ ಸ್ವಲ್ಪ ಸ್ವಲ್ಪ ವಿಚಾರ ನಿಮಗೆ ಹೇಳುವಂಥದ್ದು ಅಂತೇಳಿ ಒಂದು ಸಂಶಯ ನಂತರ ಒಂದು ಸಂಶಯ, ಏನೆಲ್ಲ ಅವ್ರದ್ದು ಸಂಶಯ ಇತ್ತ ಬೇರೆಲ್ಲ ಸಂಶಯನವರು ಕೇಳಲಿಕ್ಕೆ ಅಂದರೆ ಪ್ರಾರಂಭದ ವಿಚಾರ ಇವತ್ತು ಮಾಡಿದ್ರು. ತದನಂತರ ಎರಡು ದಿವಸ ಮತ್ತೆ ರಿಟರ್ನ್ ಹೋಗಿ ಅವರೇ ಇದ್ದಾರೆ, ಅವರ ಪಕ್ಕದ ಕುಳಿತಲಿಸಿ ಮತ್ತೆ ಕೂಡ ನಮ್ಮ ಧರ್ಮದಕ್ಕೆ ಸಂಬಂಧಪಟ್ಟವರು ಹಾಗೆ ಹೇಳ್ತಾರಲ್ಲ ಇದು ಹೀಗಿದೆ ಅಲ್ಲ ಅಂತೇಳಿ ಒಂದೊಂದು ವಿಚಾರಣೆ ಕೇಳಿದಾಗ ನಾವು ಗೊತ್ತಿದ್ದಷ್ಟು ಮಷ್ಟಿಗೆ ಅವರಿಗೆ ಹೇಳಿದಾಗ ಅವರಿಗೆ ಆಶ್ಚರ್ಯ, ಇದು ಈ ರೀತಿಯಲ್ಲಿ ಇದೆಯಾ, ಬಹುಶಃ ಯಾರೇ ಕೂಡ ಅದನ್ನು ಕೂಡ ಪರಿವರ್ತನೆ ಆಗಲಿಲ್ಲ. ಬಹುಶಃ ಮುಂದಿನ ದೊಡ್ಡ ಸರ್ವಧರ್ಮ ಸಮ್ಮೇಳನಕ್ಕೆ ನಿಮ್ಮವ್ರನ್ನ ಕರೆಸಿ ನಾನು ಈ ಬಗ್ಗೆ ನಾನು ಮಾತಾಡಿಸ್ತೇನೆ ಎಂಬ ಒಂದು ಕಾಲಘಟ್ಟಕ್ಕೆ ಬರುವಂಥ ಅವಕಾಶ ಇವತ್ತು ಆಗಿದೆ. ಸೊ ನಾವು ಇನ್ನಿತರ ಮನವನ್ನು ಪರಿವರ್ತನೆ ಮಾಡಿಸಿ ನಮ್ಮ ಸಮುದಾಯ ಮೇಲೆ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡುವಂಥ ಎಲ್ಲ ರಾಯಭಾರಿಯಾಗಿ ಕೂಡ ನಾವು ಇವತ್ತು ಕೆಲಸ ಮಾಡೋ ಜವಾಬ್ದಾರಿ ಪ್ರತಿಯೊಬ್ಬ ಯುವ ಜನಾಂಗದ ಇವತ್ತು ಸಹಕರಿಸಬೇಕು. ಅದಕ್ಕಾಗಿ ಎಲ್ಲ ಯುವಕರಿಗೆ, ಬಹುಶಃ ಇಲ್ಲಿದ್ದವರು ತಾವೆಲ್ಲ ಯಾರು ನನಗೂ ಚೆನ್ನಾಗಿ ಗೊತ್ತಿದೆ, ನಮ್ಮ ಒಲೆಯ ಮಗನ ಮುಖಾಂತರ ಶಿಕ್ಷಣ ಪಡೆದವರು ಅತ್ಯಂತ ಸತ್ಪ್ರಜಾಗಿದ್ದುಕೊಂಡು ನಿಮ್ಮೆಲ್ಲ ಟ್ರೈನಿಂಗ್ ಮುಖಾಂತರ ಏನು ತೊಂದರೆ ಇಲ್ಲ, ನಾನು ನಮಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗೂ 100ಕ್ಕೆ 100 ವಿಶ್ವಾಸ ಇದೆ. ಕೆಲವೊಂದು ಅಂಶಗಳು ಹೊರಗಿನಲ್ಲಿ ಇರುವಂಥ ಇರುವಂಥ ನಮ್ಮ ಸಮಾಜಕ್ಕೆ ಇವತ್ತು ಕೆಟ್ಟ ಹೆಸರು ಬರುವಂಥ ವಿಚಾರ ಇವತ್ತು ಆಗಿದೆ. ಅವರನ್ನು ಸರಿಪಡಿಸುವಂಥ ಕೆಲಸ ಇವತ್ತು ನಮ್ಮ ಮುಖಾಂತರ ಆಗುವಂಥದ್ದು ಅತಿ ಅಗತ್ಯ. ನಾನು ಇವತ್ತು ಹೇಳಿಕೊಳ್ತಾ ನಮ್ಮೆಲ್ಲ ಗುಲಾಮಗಳ ದುವಾ ನಾನು ಯಾಚಿಸಿಕೊಂಡು ನಿಮ್ಮೆಲ್ಲರ ದುವನ್ನು ಯಾಚಿಸಿ ನನಗೆ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಮುಹಿಮಾತ್ ಸಂಸ್ಥೆಯ ಈ ಕಾರ್ಯಕ್ರಮ ಒಬ್ಬ ಸಹೋದರನಾಗಿ ಪತ್ನಿಯಾದಿಗೆ ನನ್ನ ಸಂಪೂರ್ಣವಾದ ಸಹಕಾರ ನೀವು ಕೊಡ್ತೇನೆ ಅಂತ ಹೇಳಿಕೊಳ್ತಾ ನವೆಂಬರ್ 12 ತಾರೀಕು ನಡೆದ SCDC ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುವಂಥ ವಿಶೇಷವಾದ ಎಲ್ಲ ಆ ಕೆಲಸ ನಾವು ಜವಾಬ್ದಾರಿ ಹಮ್ಮಿಕೊಳ್ಳೋದು ಹೇಳಿಕೊಂಡು ನಾವೆಲ್ಲ ಸಕ್ರಿಯ ಜೊತೆಯಾಗಿ ನಾವು ಇವತ್ತು ಭಾಗವಹಿಸಿ ಹೇಳಿಕೊಳ್ತಾ ನನ್ನ ಮಾತು ಮುಗಿಸಿನೇ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.